ಚುನಾವಣೆಯ ಪ್ರಚಾರದ ಕಾವು ಏರ್ತಾ ಇದೆ ಈ ಬಾರಿ ಅತಿ ಕಿರಿಯ ಅಭ್ಯರ್ಥಿಗಳು ಕಣಕ್ಕೆ ಎಳೆದಿದ್ದಾರೆ ಸಿಲಿಕಾನ್ ಸಿಟಿಯ ಮಹಾಲಕ್ಷ್ಮಿ ಲೇಔಟ್ ಕಾಂಗ್ರೆಸ್ ಅಭ್ಯರ್ಥಿ ಇಪ್ಪತ್ತೇಳು ವರ್ಷದ ಮಂಜುನಾಥ ಗೌಡ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಎನ್ಎಸ್ಯುಐ ಯುಐ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಗೌಡ ತಮ್ಮ ಕ್ಷೇತ್ರದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಯುವಕರಿಗೆ ಟಿಕೆಟ್ ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ ವಯಸ್ಸು ಮುಖ್ಯ ಅಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮುಖ್ಯ ನನಗೆ ಯಾರೂ ಪೈಪೋಟಿ ಇಲ್ಲ ಈ ಬಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಗಳಿಸಲಿದೆ ಅಂತಾರೆ ಮಂಜುನಾಥ್

ಕಾವು ದಿನೇ ದಿನೇ ರಂಗೇರ್ತಾ ಇದೆ ಅದರಲ್ಲೂ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಿಂದ ಈ ಬಾರಿ ಕಿರಿಯ ಅಭ್ಯರ್ಥಿಗಳಿಗೂ ಕೂಡ ಕಣಕ್ಕೆ ಇಳಿಸಿರುವಂಥದ್ದು ಹಾಗಿದ್ರೆ ಯಾರ್ಯಾರು ಆ ಒಂದು ಕಣದಲ್ಲಿದ್ದಾರೆ ಅದರಲ್ಲೂ ಮಹಾಲಕ್ಷ್ಮಿ ಲೇಔಟ್ನಿಂದ ಕಾಂಗ್ರೆಸ್ ಪಕ್ಷದಿಂದ ಇದೀಗ ಮಂಜುನಾಥ್ ಗೌಡ್ರಿಗೂ ಕೂಡ ಏನು ಟಿಕೆಟ್ ಸಿಕ್ಕಿರುವಂಥದ್ದು ಹಾಗಾಗಿ ಅವರು ಕೂಡ ಪ್ರಚಾರವನ್ನು ಜೋರಾಗಿ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಂಜುನಾಥ್ ಗೌಡ್ರಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಈ ಬಾರಿ ತುಂಬ ಕಿರಿಯ ಸ್ಪರ್ಧೆಯಾಗಿ ನೀವು ಅಭ್ಯರ್ಥಿಯಾಗಿ ಮಹಾಲಕ್ಷ್ಮಿ ಲೇಔಟ್ನಿಂದ ಸ್ಪರ್ಧೆಗೆ ಇಳಿದಿದ್ದೀರಿ ಸೊ ಹೇಗಿದೆ ಏನ್ ಅನಿಸ್ತಾ ಇದೆ ಅಂತ ಮೊದಲನೇದಾಗಿ ನಾನು ಏಜಲ್ಲಿ ಎಲೆಕ್ಷನ್ ಇಂತಿರೋ ಕಿರೇಣಿ ಇರಬಹುದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕೂಡ ಹತ್ತು ವರ್ಷ ದುಡಿದಿದ್ದೀನಿ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಹಿರೇನೇ ಆಗ್ತೀನಿ ಜೊತೆಗೆ ಕಾ ಕಾಂಗ್ರೆಸ್ ಪಕ್ಷ ನಾನು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಮಾಡಿದ್ದೆ ನನಗೆ ಖುಷಿ ತಂದಿದೆ ಏನು ಮುಂಚೆ ಇದ್ದಂಥ ಶಾಶ್ ಕಾಂಗ್ರೆಸ್ನ ಶಾಸಕರಾಗಿದ್ದರು ನರೇಂದ್ರ ಬಾಬೋರು ಅದಾದ ನಂತರ ಜೆ ಡಿ ನ ಶಾಸಕರು ಬಂದರು ಎರಡು ಕೂಡ ಹಳೆ ನೀರುಗಳು ಹೊಸ ಚಿಗುರ್ಗ ಅವಶ್ಯಕತೆ ಇದೆ ಅನ್ನೋದು ಮನೋಭಾವ ಬಂದಿದೆ ಜನತೆಗೆ ಬದ್ ಅನ್ನವಾಗ್ಯದಂತಹ ಒಂದು ಯೋಜನೆ ಮನೆ ಮನೆಗೂ ತಲುಪಿದೆ ಅದು ಮನೆ ಮನೆಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅದರ ಒಂದು ಆಶೀರ್ವಾದ ಕೂಡ ಎಲ್ಲ ತಾಯಿಯಿಂದರ ಆಶೀರ್ವಾದ ಎಲ್ಲರ ಒಂದು ಬೆಂಬಲ ನಮಗೆ ದೊರಕಿದೆ ಮತಬೇಟೆಯನ್ನು ಕೂಡ ಶುರು ಮಾಡಿದಿರಿ ಜನ ಯಾವ ರೀತಿ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಯಾಕಂತಂದ್ರೆ ಮಹಾಲಕ್ಷ್ಮಿ ಅಂತಂದ್ರೆ ತುಂಬಾ ಘಟಾನುಘಟಿಗಳಿರುವಂತಹ ಕ್ಷೇತ್ರ ಅನ್ನುವಂಥದ್ದು ಸೊ ಹಾಗಾಗಿ ನಿಮಗೆ ಯಾವ ರೀತಿ ರಿಯಾಕ್ಷನ್ಸ್ ಇದೆ ಇಲ್ಲಿ ಅಂತ ಇಲ್ಲಿ ಯಾವ್ದು ಯಾವುದು ಯಾವುದಕ್ಕೂ ಯಾರು ಘಟಾನುಘಟಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಯಾಕೆಂದರೆ ಘಟಾನುಘಟಿ ಅಂದರೆ ಬೇರೆ ಅರ್ಥ ಬಂದ್ಬಿಡುತ್ತೆ ಸೊ ಎಲೆಕ್ಷನಲ್ಲಿ ಯಾರಿಗ್ಯಾರು ಘಟಾನುಘಟಿಯಲ್ಲ ಘಟಾನುಘಟಿ ಅಂದರೆ ಜನರು ಜನರು ತೀರ್ಮಾನ ಮಾಡೋದೇ ಘಟಾನುಘಟಿಗಳು ಜನರು ಆ ರೀತಿ ಘಟಾನು ಘಟಿ ಮುಂದಕ್ಕೆ ನಾನು ಆಗ್ಬೋದು ಯಾಕಂದ್ರೆ ಅವ್ರಿಗೆಲ್ಲ ಐವತ್ತೇಳು ನನಗೆ ಇಪ್ಪತ್ತೇಳು ನನಗೆ ಇನ್ನೂ ಮೂವತ್ ವರ್ಷ ಟೈಮ್ ಇದೆ ಬೇಕಾದ್ರೆ ಘಟಾನು ಘಟಿ ಆಗೋದಕ್ಕೆ ಅದನ್ನ ಬಿಟ್ಟು ಜನರ ಆಶೀರ್ವಾದ ಇದೆ ಬದಲಾವಣೆ ಜನ ಅಭಿವೃದ್ಧಿ ಅಭಿವೃದ್ಧಿ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಗೋಪಾಲಯ್ಯವರು ಬರೀ ಸುಳ್ಳು ಮಂಜುನಾಥ್ ಗೌಡ್ರ ಮಾತು ಏನು ಮಹಾಲಕ್ಷ್ಮಿ ಲೇಔಟು ಜನ ಬದಲಾವಣೆಯನ್ನ ಬಯಸಿದರೆ ಹಾಗಾಗಿ ಬದಲಾವಣೆ ಅತ್ತ ಸಾಕ್ತಾ ಇದೀವಿ ನಾವು ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಈಗಾಗಲೇ ಇದ್ದೀವಿ ಹಾಗಾಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಅನ್ನೋದು ಅಂತಹ ಮಾತನ್ನ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತ ಮರ್ದಾಳುವ ಸುವರ್ಣ ನ್ಯೂಸ್